ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್ ಕ್ರಿಯೇಷನ್ಸ್. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ, ಒಳ್ಳೆ ಹೆಲ್ತಿ ಫುಡ್ನ ಸೇವಿಸ್ತಾ ಅತಿ ಸರಳವಾಗಿ ಮನೆಯಲ್ಲೇ ಇದ್ದು COVID-19 ಹೇಗೆ ಗುಣಪಡಿಸ್ಕೊಳ್ಬೋದು ಅಂತ. ಕೋವಿಡ್ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬಂದಿದ ತಕ್ಷಣ ಹೆದರಕ್ಕೆ ಹೋಗಬೇಡಿ. ಮನುಷ್ಯನ ದೇಹಕ್ಕೆ ಪರಿಚಯ ಇಲ್ಲದ ಹೊಸ ವೈರಸ್ COVID-19. ಸಾವಿರಾರು ವರ್ಷಗಳಿಂದ ಮನುಷ್ಯ ಈ ಥರ ಎಷ್ಟೋ ವೈರಸ್ಗಳ ಮಧ್ಯ ಹೋರಾಡ್ತಾ ಬಂದಿದ್ದಾನೆ. ಇದು ಅದೇ ಥರ ಒಂದು ಸಿಂಪಲ್ ವೈರಸ್. ನಿಮಗೆ ಪಾಸಿಟಿವ್ ಬಂದಿದ ತಕ್ಷಣ ಹೆದರಕ್ಕೆ ಹೋಗ್ಬೇಡಿ. ಕೆಲವು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ತುಂಬ ಬೇಗ ಗುಣ ಆಗ್ಬೋದು. ಮೊದಲಿಗೆ ಮನೆಯವರಿಂದ ದೂರ ಇರಿ, ಮಾಸ್ಕ್ ಹಾಕ್ಕೊಳ್ಳಿ, ಕೈನ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಜಾಗದಲ್ಲಿ ಕಂಫರ್ಟ್ ಇರುತ್ತೋ ಆ ಜಾಗದಲ್ಲೇ ಸೆಲ್ಫ್ ಕ್ವಾರಂಟೈನ್ ಆಗಿ. ಡಾಕ್ಟರ್ ಸಜೆಸ್ಟ್ ಮಾಡಿರೋ ಆ್ಯಂಟಿಬಯೋಟಿಕ್ಸ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ. ಒಂದು ಲೋಟ ಬಿಸಿನೀರಿಗೆ ಅರಿಶಿನ ಹಾಕಿ, ಒಂದು ಸ್ಪೂನ್ ಒರಿಜಿನ್ ಕೊಕೊನೆಟ್ ಆಯಿಲ್ ಹಾಕಿ ಬೆಳಗ್ಗೆ ಕುಡೀರಿ. ಪಾಯಿಂಟ್ ನಂಬರ್ 1, ಬೆಳಗ್ಗೆ ಬೇಗ ಎದ್ದೊಳಿ. 7:00 ಇಸ್ ಎ ಗುಡ್ ಟೈಮ್. ಎದ್ದಿದ ತಕ್ಷಣ ಬಿಸಿ ನೀರು ಮತ್ತು ಉಪ್ಪಲ್ಲಿ ಗಾರ್ಗಲ್ ಮಾಡಿ ಅಥವಾ ಬೆಟಾಡಿನ್ ಯೂಸ್ ಮಾಡಿ. ಪಾಯಿಂಟ್ ನಂಬರ್ 3, 10 minutes ಸ್ಟೀಮ್ ತಗೊಳ್ಳಿ. ಸ್ಟೀಮ್ ಆದಮೇಲೆ ಲೈಮ್ ಜ್ಯೂಸ್ ತಗೊಳ್ಳಿ, ಡ್ರೈ ಫ್ರೂಟ್ಸ್ ತಿನ್ನಿ, 5-6 ಬಾದಾಮಿ ತಗೊಳ್ಳಿ. ವಿಟಮಿನ್ ಡಿಗೋಸ್ಕರ ಬಿಸಿಲಲ್ಲಿ ನಿಂತ್ಕೊಳ್ಳಿ. ನಿಮಗಿಷ್ಟವಾಗಿರೋ ಬ್ರೇಕ್ಫಾಸ್ಟ್ ಮೊಟ್ಟೆ ಜೊತೆ. ಬ್ರೇಕ್ಫಾಸ್ಟ್ ಆದಮೇಲೆ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಒಂದು ಲೋಟ ಕಷಾಯ ತಗೊಳ್ಳಿ ಬಿಫೋರ್ ಲಂಚ್, ಅಂದರೆ 12:00 ಹಂಗೆ. ಫ್ರೂಟ್ಸ್, ಪಪಾಯ, ಆರೆಂಜ್, ಮೂಸಂಬಿ, ಆ್ಯಪಲ್, ಕಿವಿ ಫ್ರೂಟು ತುಂಬ ಒಳ್ಳೆಯದು. 1:30-2:00 ಲಂಚ್ ಮಾಡಿ, ಬಿಸಿ ಬಿಸಿ ತಿನ್ನಿ. ಏನೇ ತಿಂದ್ರೂ ಬಿಸಿ ಬಿಸಿ ರಾಗಿ ಮುದ್ದೆ ತಿನ್ನಿ, ಅನ್ನ ಸಾರು, ಪಲ್ಯ ಮೇಂಟೈನ್ ಮಾಡಿ. ಸೊಪ್ಪಿನ ಪಲ್ಯ ಇರಲಿ, ಸ್ಪಿನಚ್, ಆಮೇಲೆ ಸ್ಪ್ರೌಟ್ಸ್. ಸ್ಪ್ರೌಟ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಊಟ ಆದಮೇಲೆ Dolo 650 ಮಾತ್ರೆ ತಗೊಳ್ಳಿ, ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಮಲ್ಗೆದ್ದಾದಮೇಲೆ ಮತ್ತೆ ಸ್ಟೀಮ್ ತಗೊಳ್ಳಿ, ಗಾರ್ಗಲ್ ಮಾಡಿ. ಈವ್ನಿಂಗ್ ಟೈಮ್ ಕಷಾಯ, ಸ್ನ್ಯಾಕ್ಸ್, ಆರೆಂಜ್ ಜ್ಯೂಸ್ ಇವೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಫ್ರೀ ಇರೋ ಟೈಮಲ್ಲಿ ಆದಷ್ಟು ನಿಮಗೆ ಖುಷಿ ಕೊಡೋವಂಥ ಕೆಲಸ ಏನಾದರೂ ಮಾಡಿ. ಫಾರ್ ಎಕ್ಸಾಂಪಲ್, ಫನ್ನಿ ವೀಡಿಯೋಸ್ನ ನೋಡ್ಬೋದು, ಮ್ಯೂಸಿಕ್ ಕೇಳೋದು, ಡ್ರಾಯಿಂಗ್ ಮಾಡೋದು. ನೈಟ್ ಡಿನ್ನರ್ಗೆ ಜಾಸ್ತಿ ವೆಜಿಟೇಬಲ್ಸ್ನೇ ಪ್ರಿಫರ್ ಮಾಡಿ, ಮಿಕ್ಸ್ಡ್ ವೆಜಿಟೇಬಲ್ಸ್. ಚಪಾತಿ ತಿನ್ಬೋದು ಮತ್ತು ಎಗ್ಸ್ ಯೂಸ್ ಮಾಡಿ. ಮತ್ತು ಮಲಗಕ್ಕೆ ಮುಂಚೆ ಗಾರ್ಗಲ್ ಮಾಡಿ, ಸ್ಟೀಮ್ ತಗೊಳ್ಳಿ. ಶವರ್ ಮಾಡೋಂಗಿದ್ರೆ ಒಂದು ರೌಂಡ್ ಶವರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಇದೇ ರೀತಿ ಹೇಳಿದ್ನೆಲ್ಲ ಫಾಲೋ ಮಾಡಿದ್ರೆ 10 ಡೇಸಲ್ಲಿ ಕೊರೋನಾಗೆ ಬಾಯ್ ಬಾಯ್ ಹೇಳ್ಬೋದು.